ಅಕೌಂಟ್ ಎಲ್ಲ ಮಲ್ಲ ನಮ್ದು ಹಂಗಲ್ಲಪ್ಪ. ಒಂದೂರಡಿ ಹೋದ್ರೆ ಬಳಕ ಮಕ್ಕಳಲ್ಲ, ಹೋಗ್ರಿ 600 ಅಡಿ ಆದ್ರೂ ಕೂಡ ನೀರು ತೆಗೆದಾನ ಬಿಡ ಮಕ್ಕಳಲ್ಲ. ಏ ಕಾಶ ನಿಂದೇನು ನೆನೆಗಿರಲಿ, ಸುಮ್ಮನೆ ಬಿಡಬೇಕೇನ ಲೇ ಬೋರೆ. ನೀನೇನ್ ಮಾಡಿದ್ರು ಮ್ಯಾಮ್ಯಾಗ ಮಾಡೋಕ್ಲೆ, ಏನಿದ್ರು ಒಳಗ್ ಮಾಡೋದು ನಾನಲ್ಲಿ. ಇವರ ಹೇಳಿ ಕುತ್ಕಂದ ಗಣ್ಣ, ನೀವು ಹೇಳಿ ಇವತ್ತು ಆಗಿದ್ದಾಗಲಿ ಇಬ್ಬರಿ ಜನ ಹೇಳ್ತಮ್ಮ ಅವ್ರ ಅಪ್ಪನ ಕೂಡ ಹೆಂಗಾರ ಮಾಡಿ ಒಪ್ಪಿಸಿ ನನ್ನ ಹೋಳಿಗೆ ಉಂಡು ಮದುವೆ ಮಾಡಿ ಪುಣ್ಯ ಕಡೆಯಲ್ಲಿ 4 ಮಕ್ಕಳನ್ನು ಇಲ್ಲಿ ಒಂದು 2 ಮಕ್ಕಳು ಕೊಡ್ದ. ಅವರಪ್ಪ ನನಗೆ ಹೇಳಿಬಿಟ್ಟ ನಾನು 6 ಗಡಿ ಮಗಳು ನಾನು ಕೊಡ್ತಾ ಅಂತಂದ. ಹೋಗಲೇ ಹೋಗ ಬೋರೆ, ನಿನ್ನಂತ 8 ಜನ ನೋಡಿಲ್ಲ ನಾನು. ನೋಡಿ ಬಂದ ಲಂಕೇಶ್ ಹೇಳಿದಂತೆ ನಾನು ನನ್ನ ಅಣ್ಣನಿಗೆ ಮೋಸ ಮಾಡಿ ಈ ಚೆಕ್ಕಿನಲ್ಲಿ 2 ಕೋಟಿಯ ಹಣದ ಚೆಕ್ ಅನ್ನು ಸಹಿ ಮಾಡಿಸಿಕೊಂಡಿರುವೆ. ಇನ್ ಮುಂದೆ ಲಂಕೇಶನೊಂದಿಗೆ ನಾನು ಹಾಯಾಗಿರ್ಬೋದು, ಅವನೊಂದಿಗೆ ನನ್ನ ಪ್ರೇಮದ ಸರಸವೆಲ್ಲರೂ ಚಲ್ಲಾಪವಾಗಿ ನಡೆಸಬಹುದು. ಇಷ್ಟೊಂದು ಲೇಟ್ ಆಗಿ ಬಂದಿದ್ದೀರಲ್ಲ, ನಿಮಗೆ ಸಮಯದ ಪ್ರಜ್ಞೆದ ಅರಿವೇ ಇಲ್ಲ. ಎಲ್ಲ ಬಲ್ಲ ಚತುರ್ ಮತ್ತೆ ನೀನಂದ್ರೆ ನಿನಗೆ ಕೆಲಸ ಮಾಡೋದು ಒಳ್ಳೆಯ ಸಮಯ. ನಾ ಹೇಳಿದ ಕೆಲಸ ಏನ್ ಮಾಡಿದೆ? ಏನ್ ಮಾಡೋದು? ನೀನ್ ಹೇಳಿದಂತೆ ನನ್ನ ಅಣ್ಣನಿಗೆ ಮೋಸದಿಂದ ಈ ಚೆಕ್ಕಿನಲ್ಲಿ 1 ಕೋಟಿ ಹಣದ ಸಹಿಯನ್ನ ಹಾಕಿದ್ದೇನೆ. ಇನ್ ಮುಂದೆ ನಾವು ಇದನ್ನು ಬಿಟ್ಟು ಎಲ್ಲಿಯಾದ್ರೂ ದೂರ ಹೋಗಿ ಜೀವನ ಸಾಗಿಸೋಣ. ಅಂತೂ ಈ ಹೆಣ್ಣುಗಳು ಚಾಣಾಕ್ಷತನದಿಂದ ಕೆಲಸ ಮಾಡಿದ್ದಾರೆ. ಹೇಗಾದರೂ ಮಾಡಿ ಹಣದ ಚಕ್ಕನ್ನು ಪಡೆದು ಅವಳನ್ನು ಸ್ವರ್ಗಕ್ಕೆ ಕಳಿಸಲೇಬೇಕು. ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಲ್ಲ ಯಾಕೆ? ನೋಡಿ
ಏರ್ಪಟ್ಟೆ. ಆಯಾ ವಾಚ ಮನಸ್ಸ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಶಿವರಾಜನನ್ನೇ ಕಡಿಮೆ ಹೆಚ್ಚಿದ ಹೆಣ್ಣು. ನಿನ್ನಂತ ಹೆಣ್ಣು ಈ ಭರತ ಭೂಮಿ ಮೇಲೆ ಇಟ್ಟಬಾರದಾಗಿತ್ತು. ಇಂದು ಆ ಶಿವರಾಜನನ್ನೇ ವಂಚಿಸಿದ ನೀನು ನನ್ನನ್ನು ಮುಂದೆ ನರಕ ಕಳಿಸಲು ಯೋಚಿಸಿದ. ನೀನು ಕೊಟ್ಟ ಚೆಕ್ಗೆ ನನ್ನ ಕಾರ್ಯಕ್ಕೆ ಇಲ್ಲೇ ತನಕ ಬೋರ್ ಹಾಕಿ 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 ಬಿಡಿ. ಯಾಕಪ್ಪ ಲೇಟ್ ಬರ್ರಿ, ಏನೇನೈತೆ ನಿಮ್ ಕಾರ್ಯಕ್ರಮ ನೆರವೇರಿಸಿರಿ. ಮತ್ತೆ ನಮಗಂದ್ರ ಕೈ ಕೊಟ್ಲ ಅದನ್ನ ಕೈ ಹಿಡಿಯವ ತಾಯಿ. ಬೋರ್ ಹಾಕಿ ಹಾಕಿ ನೆರೆ ಬಿದ್ದಿದ್ದೆ ತಮ್ಮ ಕಾಸು ಹಾಕಿ ನೋಡಲ್ಲಿ ಬೋರ್ ಅವ ಮನಿ ಬಿಟ್ಟು ಹೋಗ್ಯವಲ್ಲ. ಏನ್ ಮಾಡಕ್ಕೆ ಬರ್ತು ಗೊತ್ತಿಲ್ಲ, ಎಲ್ಲಿ ಬೇಕೋ ಗೊತ್ತಿಲ್ಲ. ನಾವು ಸೌಕರ್ ಮನೆಯಾಗಿತ್ತು ಸಾಕಾಗಿ ಅಲ್ಲೇ ವೆಂಕಟೇಶಪ್ಪ ಪಾಪ ಮಂಜುಳನ್ನು ಕೊಲೆ ಮಾಡಿಬಿಟ್ಟ. ಅವ್ರು ಮತ್ ಮೂರು ನಮ್ಮ ಮಗಳು ಯಾರು ಕಾಣುವಂತ ಗೊತ್ತಿಲ್ಲ. ಶೆಟ್ಟಿ ನಾನು ಬೋರಣ್ಣ ಬಾರಪ್ಪ ಅಳಿಯ ಬಾರಪ್ಪ ಮಾವ ಅಂದಿ ತಂದೆ ಮಕ್ಕಳು ಇಬ್ಬರು ಗುದ್ದಿಸಿಕೊಂಡ್ರಿ ಬೋರ್ನ ಗುದ್ದಿಸಿಕೊಂಡ್ರಿ ಮತ್ ನಿಮ್ಗೆ ಬೀಳಬೇಕು ಹೋಗಕ್ಕೆ ನಾವು ನಮ್ಮಂತರ ಬೇಕಾಮತ್ತೆ ಹಾಕಿದೀವಿ. ಆ ಜನತನ ಮಾವ 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 ಅಂದ್ರು ನಾಕಿಂತ ನೀರು ತಗ್ದೀನಿ ಬರೀ 200 ಪಿಡಿ ನಾಕಿಂತ ನೀರು ತಗ್ ನಾವು ತಗಿತಾನಂದ್ರಿ. ನಾನು ಕಷ್ಟಪಟ್ಟು ತಗದೀನಿ ನಾನು ಬಿಟ್ಟಾನ. ಏ ಶೆಟ್ಟಿ ಇಲ್ಲೋಣ ಮನುಷ್ಯ ಬರಬರಿಲ್ಲ, ನೀನು ಪಾಪ ತೋಚಿ ಮಗನ ನನ್ನ ಮಾತು ಕೇಳು. ನಿನ್ನ ಮಗಳ ಕೊಟ್ಟು ಪುಣ್ಯ ಕಡಿಯಲ್ಲಿ ಮಗಳು ಕೊಡ್ಬೇಕಂತ ಮಾಡಿದ್ದೆ. ಎರಡು ಲಕ್ಷ ನನಗೆ ಪತ್ತೆ ಆಗೋದು ಮಗಳು ಎಲ್ಲಿ ಹೋಗಿದ್ದೆ ಗೊತ್ತಿಲ್ಲ. ಮಗನ ನೀನ ಮಾಡ್ತಿರ್ತೀಯ ಅವನಿಂದ. ನಮಸ್ಕಾರ ರೇ ಶೆಟ್ಟಿ ಮಗಳೇ, ನೋಡ್ರಿ ಕೂಡಿದ್ದೆ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ನಾವಿಬ್ರು ಆಧಾರ್ ಪತ್ರ ಹಾಕ್ಸ್ಕೊಂಡು ಮದುವೆ ಬಂದೆ ನೋಡ್ರಿ. ಚಂಪು ಕೊಟ್ಟ ನಮಗೆ ಹೇಳ್ತಾಳ ಕೊಟ್ಟು ಅದಕ್ಕೆ ಸಾಮಾನ್ಯ ಇಲ್ಲಕ್ಕೆ ಒಳ್ಳೇದಾಗ್ಲಿ ಶಕ್ತಿ ಕೈಯ ಕೊಟ್ಟಿನಿ. ಯಾಕಂದ್ರೆ ನಾವು ಬಹಳ ಪಾಪ ಮಾಡಿ ಸಕ್ಕರೆ ಈಗ ನಾವು ಕಾಶಿ ಹತ್ತಿ ಹೋಗ್ತೀವಿ ಬರ್ತಾರೆ ಚಂದ ಹನಿಮನ್ ಹೋಗ್ಬೇಕು ಶಕ್ತಿ. ಇದು ಒಂದ ಮಳೆ ಮಾಡಪ್ಪ ಬರೇ ನಾವು ಹನುಮನಿಗೆ ಆರು ಮಳೆ ಅಂತೇವೆ ಏನನ್ನ ಐತರ ಕೊಟ್ಟು ಹೋಗಲೇ ನಮಗೆ ಬೋರಣ್ಣ ಎರಡನೇ ಮುಂದೆ ಗಾಡಿ ನಿಂತಲ್ಲ ಅಲ್ಲಿ ಚಂದ ಚಕ್ಕರ ಹೋಗಿಲ್ಲ ಅವ್ರಪ್ಪ ಮನಸ್ಸು ಆಗ್ತಲ್ಲ ಇನ್ನೊಂದು ಹಣ ಕೊಡ್ಕೊಂಡ್ ತಡಕ ನಾನು ಒಂದು ಮದುವೆ ಆಗಬಿಡಿದ್ರಿ. ನಾನು ನೀವು ಒಂದಕ್ಕ ಸಾಕಾಗಿದ್ರಿ ಇನ್ನೊಂದು ಕೊಟ್ಟು ಆಕೆ ನಾನು ಹೆಣ್ಣು ಹೋಗ್ಬೇಕು ಮತ್ತೆ ಕೋಲ್ ಹಿಡ್ಕೊಂಡ ಆಕೆ ಕಾಯಕ
ಅಲ್ಲ ಗಂಗ, ನಾನು ಎಷ್ಟೇ ಗೊತ್ತ ನಿಮ್ಮ ಅಪ್ಪ ಎಲ್ಲೇ ಬೈದು ಬಿಡ್ತಾನ ಅಂತಂದ. ಆದ್ರೂ ನಿಮ್ದು ಬಾರಿ ಮಾಡಿದ್ ನೋಡಿ ಒಪ್ಪಗೆ ಏನಾದ್ರೂ ಒಂದು ಸುಳ್ಳು ಹೇಳಿ ಕಳಿಸ್ಬಿಟ್ಟಲ್ಲ. ಪ್ರದರ್ಶನವಾಗ್ತಾ ಇದೆ. ಅದರ ಈ ಒಂದು ಲಾಸ್ಟ್ ಕೊನೆಯ ಒಂದು ಪ್ರಾಮುಖ್ಯ ಸನ್ನಿವೇಶ ನೋಡ್ಕೊಂಡು ತಾವೆಲ್ಲರೂ ಒಂದು
ಮನೆಯಲ್ಲ ಆಶ್ರಯಿಸಬೇಕಾಗಿ ವಿನಂತಿಸಿಕೊಂಡಿದ್ದೆ. 31/8 ಇದೆ 2018 31ನೇ ತಾರೀಕು ಆಗಸ್ಟ್ ಮೂರನೇ ವಾರ್ಷಿಕೋತ್ಸವ ಪ್ರೇಕ್ಷೆ ನರನಾಗರ ಎಂಬ ಭಯಂಕರ ರೌದ್ರಮಯ ಸಾಮಾಜಿಕ ನಾಟಕ ಇದೇ ಒಂದು ಸಂಘದಿಂದ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಮೂರನೇ ವಾರ್ಷಿಕೋತ್ಸವ ಪ್ರಯುಕ್ತ ಈ ಒಂದು ಕೊನೆಯ ಪ್ರಾಮುಖ್ಯವಾದ ಸನ್ನಿವೇಶದೊಂದಿಗೆ ನಮಗೆ ಇಲ್ಲಿವರೆಗೆ ಸಹಕರಿಸತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಎಲ್ಲ ಕಲಾಭಿಮಾನಿಗಳಿಗೂ ಪೂರ್ವಕ ನಮ್ಮ ಸಂಘದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ದೇವಿಯನ್ನು ಪೂಜಿಸಿದ ನಿಮಗೆ ಈ ತಾಯಿ ಒಳ್ಳೆಯ ಅರ್ಚನೆ ಮಾಡಿದಮ್ಮ. ಈಕೆ ಜಗದಲ್ಲಿ ಆದಿಕ್ಷಿ ಎಂದು ಅವರೆಂದು ನಾವರಿಂದ ಕರೆದಿದ್ದಾರೆ. ತಾಯಿ, ತಂಗಿ ಸಾವಿತ್ರಿ, ಈ ನಿನ್ನ ಕಟ್ಟ ಅಣ್ಣನನ್ನು ಕ್ಷಮಿಸಿಬಿಡಮ್ಮ. ನೌಕರಿಯ ಆಸೆಗಾಗಿ ಶ್ರೀಮಂತಿಕೆಯ ಹೆಂಡಿನ ಗುಲಾಮನಾಗಿ ಬಂಧುವನ್ನೇ ಮರೆತಿದ್ದ ನನ್ನನ್ನು ಕ್ಷಮಿಸಿಬಿಡಮ್ಮ. ಈಗ ನಾನು ಪರಿಶುದ್ಧನಾಗಿದ್ದೇನೆ. ನಡೆಯಣ್ಣ, ನಡೆಯಣ್ಣ, ಎಲ್ಲರೂ ಕ್ಷಮಿಸೋಳೋ ಆ ತಾಯಿ ತನ್ ನಮಸ್ಕರಿಸಿ ತಾಯಿಯನ್ನು ಅಕ್ಷತೆಯಾಗಿದ್ದೆಂದು ಮಾತಿಗೆ ಸಂತೋಷವಾಯಿತು. ಎಲ್ಲರಿಗೂ ಮಂಗಳವಾದಂತ ಆಶೀರ್ವಾದ ಮಾಡೋಣ. ಎಲ್ಲರೂ ಆಶೀರ್ವಾದ ಮಾಡ್ರಪ್ಪ. ಎಲ್ಲರಿಗೆ ನಮ್ಮನ್ನೆಲ್ಲ ಒಂದು ಗುಡಿಸಿದ ಆ ಪುಟ್ಟರಾಜನನ್ನ ಸ್ಮರಿಸೋಣ.